ಟಿಕೆಟ್ ಅನೌನ್ಸ್ ಆದ್ರೂ ಕೋಲಾರದಲ್ಲಿ ಗೊಂದಲ ಸಿದ್ದರಾಮಯ್ಯ ಬರಲಿಲ್ಲ ಕೊತ್ತೂರ್ ಮಂಜು ಫುಲ್ ಕನ್ಫ್ಯೂಸ್ ಪ್ರಕಾಶ್ ಕೊಂಚ ನಿರಾಳ ಪ್ಲಾನ್ ಏನು ಈ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಎಸ್ ಕೋಲಾರಕ್ಕೆ ಸಿದ್ದರಾಮಯ್ಯ ಬರಲ್ಲ ಅನ್ನೋದು ಕನ್ಫರ್ಮ್ ಆಯ್ತು ಕೊತ್ತೂರು ಮಂಜುಗೆ ಟಿಕೆಟ್ ಅನೌನ್ಸ್ ಆಗಿಬಿಡ್ತು ಆದರೆ ಕೊತ್ತೂರು ಮಂಜು ತುಂಬಾ ಕನ್ಫ್ಯೂಷನ್ ನಲ್ಲಿ ಇದ್ದತೆ ಕಾಣಿಸ್ತಾ ಇದೆ ಮೀಟ್ ಮಾಡ್ತಿದ್ರು ಟಿಕೆಟ್ ಆದ ತಕ್ಷಣ ನನ್ಗೆ ಗೊತ್ತೇ ಇಲ್ಲ ನಾನು ಅರ್ಜಿನೂ ಹಾಕಿಲ್ಲ ನಾನು ಟಿಕೆಟೇ ಕೇಳಿಲ್ಲ ನನ್ಗೆ ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ ನಾನು ಕೇಳಿರ್ಲಿಲ್ಲ ಟಿಕೆಟ್ ದುರಂತ ಇದು ಕಾಂಗ್ರೆಸ್ ಪಾಪ ಅಂತ ಸಿದ್ದರಾಮಯ್ಯ ಅವರಿಗೆ ಕೊಡ್ಬೇಕು ಟಿಕೆಟ್ ಅಂತ ಕೊತ್ತೂರ್ ಮುಂಜೆ ಈಗ್ಲೂ ಹೇಳ್ತಿದ್ರೆ ಸಿದ್ದರಾಮಯ್ಯ ಬರ್ಲಿ ಅವ್ರೇ ನಿಂತ್ಕೊಳ್ಳಿ ಅವ್ರ ಪರವಾಗಿ ನಾವು ಚುನಾವಣೆ ಮಾಡ್ತೀವಿ ಸೊ ನಾನು ಟಿಕೆಟ್ ಕೇಳಿರ್ಲಿಲ್ಲ ನಾನು ಅರ್ಜಿನೂ ಹಾಕಿರ್ಲಿಲ್ಲ ನನಗೆ ಯಾಕೆ ಕೊಟ್ಟರು ಟಿಕೆಟ್ ಗೊತ್ತಿಲ್ಲ ಬಟ್ ಹೈಕಮಾಂಡ್ ಕೊಟ್ಬಿಟ್ಟಿದೆ ನಾ ಚುನಾವಣೆ ಮಾಡ್ಬೇಕಾದ್ರೆ ಅವ್ರು ಮಾಡಿ ಆದ್ರೆ ಮಾಡ್ತೀನಿ ಅನ್ನೋ ತರ ಒಂದ್ ರೀತಿ ಗೊಂದ್ಲಾ ಗೊಂದಲ ಗೊಂದ್ಲಾ ಅವ್ರಿಗೆ ಎಷ್ಟೋ ಕಡೆ ನೋಡಿದೀವಿ ನಾವು ಗಾಗಿ ಕಿತ್ತಾಡ್ತಿದ್ರೆ ಬಂಡಾಯ ಕಿತ್ತಾಟ ಎಲ್ಲಾ ನೋಡ್ತಾ ಇದ್ದೀವಿ ಎಲ್ಲಾ ಪಕ್ಷದಲ್ಲೂ ಕೂಡ ಬಟ್ ಟಿಕೆಟ್ ಕೊಟ್ಟರು ಬೇಡ ಅಂತಾರೆ ಇವರು ಅಂದ್ರೆ ಅವರು ಮಾನಸಿಕವಾಗಿ ಚುನಾವಣೆಗೆ ರೆಡಿ ಇರ್ಲಿಲ್ಲ ರೆಡಿ ಇರ್ಲಿಲ್ಲ ಅವ್ರು ಅದು ಮುಳುಬಾಗ್ಲು ಮುಳುಬಾಗ್ಲಲ್ಲಿ ಅವಕಾಶ ಆಗ್ಲಿಲ್ಲ ಎರಡನೇ ವಿಚಾರ ಮಂಜು ನಾನು ಇವ್ ಈ ಪುಡ್ಗೋಸಿ ರಾಜಕಾರಣ ಸಾಕಪ್ಪ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಮಂಜು ಇದಾರೆ ಮಂಜುಗೆ ರಾಜಕಾರಣವನ್ನ ಬಾಚಿ ತಬ್ಬಿ ಮಾಡ್ಬೇಕು ರಾಜಕಾರಣ್ ಮಂಜುಗಿಲ್ಲ ಆಸಕ್ತಿ ಹೋಗ್ಬಿಟ್ಟಿದೆ ಮಾಡ್ಲಿಲ್ಲ ಸಿದ್ದರಾಮಯ್ಯ ಆಗಲ್ಲ ಅಂತ ಕೊತ್ತೂರ್ ಮಂಜು ಅಂತ ಹೇಳಿ ಘೋಷಣೆ ಮಾಡ್ತೀರಿ ಅನ್ನೋದಾದ್ರೆ ನಮ್ಮನ್ ಕನ್ಸಿಡರ್ ಮಾಡ್ಲಿಲ್ಲ ಇದೆ ಕೊತ್ತೂರ್ ಮಂಜು ಅವ್ರ ಹತ್ರ ಎಲ್ಲಾ ಸೆಳಕಂಡ್ರು ಬಾಚಕಂಡ್ರಲ್ಲ ಎಲ್ಲಾನು ಸಹಾಯ ತಗೊಂಡ್ರು ಅವ್ರೆಲ್ಲಾ ಡ್ರಾಮಾ ಮಾಡಕ್ ಶುರು ಆಗಿದ್ರು ಕೋಲಾರದಲ್ಲಿ ಕೊತ್ತೂರು ಮಂಜುವಿಂದ ಯಾರ್ಯಾರು ಲಾಭ ತಗೊಂಡ್ರಲ್ಲ ಅವ್ರವ್ರ ಹೆಸ್ರನ್ನ ಕ್ಯಾರೆ ಅಂತಿರಲ್ಲ ಯಾರು ಹ್ಞೂ ಈಗ ಯಾರೋ ಒಂದಷ್ಟು ಭಾಷಣ ಮಾಡ್ತಾರೆ ಮಂಜಣ್ಣ 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 ಅಂತ ಮಂಜುಗೆ ಅವೆಲ್ಲ ಅರ್ಥ ಆಗಿದೆ ಹ್ಞೂ ಯಾರು ವಿಷ ಜಂತುಗಳು ಯಾರು ವಿಷ ಸರ್ ಇವೆಲ್ಲ ಗೊತ್ತಾಗಲಿಕ್ಕೆ ರಾಜಕಾರಣದ ಬಗ್ಗೆ ಬೇಜಾರು ಮಾತಾಡ್ತಿರೋದು ಮಂಜು ಇದೇನಾಗಿದೆ ಸಿದ್ದರಾಮಯ್ಯ ಬಂದಿದ್ರೆ ಕುರ್ಬಾ ಒಂದಷ್ಟೋ ಸ್ಪ್ಲಿಟ್ ಆಗ್ತಾ ಇತ್ತು ಈಗ ಅವ್ರು ಬರ್ದೇ ಇರೋ ಕಾರಣ ಏನಾಗುತ್ತೆ ಸಿಎಂ ಆರ್ ತೆಲುಗು ಕಾಲ ಆಚಿಡ್ತಾ ಇಲ್ಲ ರಾಜಕಾರಣವನ್ನ ರಾಜಕಾರಣಿ ತರ ಮಾಡಬೇಕು ಜಿಪ್ಣ ರಾಜಕಾರಣ ಆಗಲ್ಲ ಅದು ಸಿಎಂ ಆರ್ ಶ್ರೀನಾಥ್ ದೊಡ್ಡ ಓಡ್ತಾನೆ ಅದು ಆಮೇಲೆ ವಿಶ್ವಾಸಕ್ಕೆ ತಗತ ಇಲ್ಲ ಜೆಡಿಎಸ್ ಅವ್ರನ್ನ ಯಾರು ಸಿಎಂ ಆರ್ ಶ್ರೀನಾಥ್ ಹೌದು ಟಮೋಟೊ ಮಂಡಿಲ್ ಟಮೋಟೋ ಮರದಂಗಲ್ಲ ರಾಜಕಾರಣ ಅಂತ ಕೆಲವ್ರು ಹೇಳ್ತಾರೆ ಅವ್ರ ಕಾರ್ಯಕರ್ತರು ಅವರೇ ಕೆಲ ಕೆಲವ ಜೆಡಿಎಸ್ ಅದೇ ಹೇಳ್ತಾರೆ ಟಮೊಟೊ ಮಂಡಿಲ್ ವ್ಯಾಪಾರ ಮಾಡಿದಾಗಲ್ಲ ರಾಜಕಾರಣ ನಮ್ ಜೆಡಿಎಸ್ ಕಾರ್ಯಕರ್ತರನ್ನ ಕೇವಲವಾಗಿ ಕಾಣ್ತವ್ರ ಸಿ ಎಂ ಆರ್ ಶ್ರೀನಾಥ್ ಯಾರನ್ನು ಗಣನೆ ತಗತ ಇಲ್ಲ ಅಂತ ಅದೇ ದೊಡ್ಡ ಮುಳುವಾಗಿದೆ ಅದಾದ್ಮೇಲೆ ಪ್ರಕಾಶ್ಗೆ ಸಿದ್ದರಾಮಯ್ಯ ಇರೋದು ಒಂದು ದೊಡ್ಡ ಪ್ಲಸ್ ಪ್ಲಸ್ ಈಗೇನು ಗೊತ್ತಾ ವರ್ತೂರ್ ಪ್ರಕಾಶ್ ವರ್ಸಸ್ ಕೊತ್ತೂರ್ ಮಂಜುನಾಥ್ ಫೈಟ್ ಆದ್ರೂ ಆಗಬಹುದು ಯಾಕೆಂದ್ರೆ ಆ ಸಿಎಂ ಆರ್ ವರ್ತನೆಗಳೇ ಈ ಚುನಾವಣೆಯಲ್ಲಿ ಏನೋ ಬಹಳ ವ್ಯತ್ಯಾಸ ಇದೆ ಹ್ಮ್ ಕಾಸು ಕೊಡ್ತಿವಿ ವ್ಯವಹಾರ ಮಾಡ್ತೀವಿ ಓಟ್ ಹಾಕಬೇಕು ಮೆಂಟಾಲಿಟಿಗಳು ಬೇರೆ ಈ ವರ್ತುರ್ ಪ್ರಕಾಶ್ಗೆ ಹೈಕಮಾಂಡ್ ಈಗ ಮುನ್ರಾತ್ನ ವಿಶೇಷವಾಗಿ ಮುನರತ್ನಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಈಗ ಕೋಲಾರ ಟಾರ್ಗೆಟ್ ಕೊಟ್ಟವರು ಯಾರು ಹೈಕಮಾಂಡ್ ಬಿಜೆಪಿಯ ಕೆಲವು ಹಿರಿಯ ನಾಯಕರು ಪ್ರಕಾಶ್ ಪ್ರಕಾಶ್ಗೆ ಗೆಲ್ಸಲೇಬೇಕು ಅಂತ ಹಾಗಾಗಿನೇ ಈ ಇನ್ನೊಬ್ರು ಲಾಸ್ಟ್ ಟೈಮ್ ಸ್ಪರ್ಧೆ ಮಾಡಿದಾರಲ್ಲ ಬಿಜೆಪಿಯಿಂದ ಸಪ್ತಗಿರಿಗೌಡ ಅಲ್ಲ ವಂಶಕ್ತಿ ಪ್ರಕಾಶ್ ಓಂಶಕ್ತಿ ಚಲಪತಿ ಅವ್ರಿಗೆ ಇಬ್ರು ಕೂತಿ ಈಗ ಸಾಲ ಮಾಡಿದ್ರು ಅವ್ರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು ಹಾಗಾಗಿ ಯಾವುದೇ ಕಾರಣಕ್ಕೂ ಬಂಡಾಯ ಯಾವ್ದು ಇರಬಾರದು ಅಂತ ಎಲ್ಲ ಫುಲ್ ಕೂಲ್ ಆಗಿದೆ ಈಗ ಬಿಜೆಪಿಯಲ್ಲಿ ಕೋಲಾರ ಬಿಜೆಪಿಯಲ್ಲಿ ಜೊತೆಗೆ ಲಾಸ್ಟ್ ಟೈಮ್ ಈ ಹಿಂದೆ ಟಿಕೆಟ್ ಅನೌನ್ಸ್ ಆಗೋಕ್ಕೂ ಮುಂಚೆ ಬಿ ಎಲ್ ಸಂತೋಷ್ ಎರಡು ಬಾರಿ ಕೋಲಾರಗೆ ಹೋಗಿದ್ರು ಓಕೆ ಆ ಬಿ ಎಲ್ ಸಂತೋಷ್ ಎರಡು ಬಾರಿ ಕೋಲಾರಗೆ ಹೋಗಿದ್ದಾಗ ಅಲ್ಲಿ ವರ್ತು ಪ್ರಕಾಶ್ ಸಭೆಯಲ್ಲಿ ಇರ್ಲಿಲ್ಲ ಬೇರೆ ಸಭೆಯನ್ನ ಮಾಡಿದ್ರಲ್ಲಿ ಸಭೆ ಮಾಡ್ದಾಗ ಹೇಳಿದ್ರು ಅಭ್ಯರ್ಥಿ ಯಾರೇ ಆಗ್ಲಿ ಬಿಜೆಪಿ ನೋಡಿ ಓಟ್ ಹಾಕ್ಬೇಕು ಬಿಜೆಪಿ ಗೆಲ್ಸ್ಬೇಕು ಅದು ವರ್ತು ಪ್ರಕಾಶ್ ಆದ್ರೂ ಸರಿ ಇನ್ನೊಬ್ರು ಸರಿ ಅಂತ ಆಗ್ಲೇ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು ಈಗ ಮತ್ತೆ ಅದನ್ನ ರಿಪೀಟ್ ಮಾಡ್ತಿದಾರೆ ಬಿಜೆಪಿ ಗೆಲ್ಬೇಕಷ್ಟೇ ಬಿಜೆಪಿ ಯಾರ ಟಿಕೆಟ್ ಮಿಸ್ ಆದಾಗ ಆ ಓಂ ಶಕ್ತಿ ಚಲಪತಿ ಒಂದ್ ಸ್ವಲ್ಪ ಇದಾಗಿದ್ರು ಈಗ ಅವ್ರು ಬಂದ್ ನನ್ನ ಪಾರ್ಟಿ ಇಂಪಾರ್ಟೆಂಟ್ ಅಂತ ಮಾಡ್ತಾರೆ ಅಂದ್ರೆ ವರ್ತು ಪ್ರಕಾಶದ ಒಂದ್ ಮೂವತ್ತೈದು ಮೂವತ್ತೆಂಟು ಸಾವಿರ ಓಟು ಪ್ಲಸ್ ಬಿಜೆಪಿದ ಒಂದು ಹನ್ನೆರಡು ಸಾವಿರ ಓಟು ಒಂದ್ ಐವತ್ ಸಾವಿರ ಲೆಕ್ಕಾಚಾರ ಎಲ್ಲಾ ಸೇರ್ಕಂಡ್ ಅದನ್ನ ತಗೊಂಡೋಗಿ ಒಂದ್ ಅರ್ವತ್ತಿ ನಿಲ್ಸ್ಕೊಂಡವ್ರೆ ನಾವು ಗೆಲ್ತೀವಿ ನಾವು ಲೆಕ್ಕಾಚಾರ ಎರಡನೇದು ಮಧ್ಯ ಬಹಳ ದೀರ್ಘ ರಾಜಕಾರಣ ಶ್ರೀನಿವಾಸ್ ಶ್ರೀನಿವಾಸಗೌಡರು ಬಂದು ಈಗ ಮರೆಯಾಗಿ ಹೋಗ್ಬಿಟ್ರು ಮಿಂಚಿ ಪತ್ತೆ ಇಲ್ಲ ಈಗ ಪತ್ತೆ ಇಲ್ಲ ಆದ್ರೆ ಸಿ ಎಂ ಆರ್ ಶ್ರೀನಾಥ್ ಒಳ್ಳೆ ಹೆಸರು ಆದ್ರೆ ಒಳ್ಳೆ ರಾಜಕಾರಣಿ ಅಲ್ಲ ಸಿ ಎಂ ಶ್ರೀನಾಥ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಒಳ್ಳೆ ರಾಜಕಾರಣಿ ಅಲ್ಲ ಸೊ ಹಾಗಾಗಿ ಈ ರಾಜಕಾರಣ ಮಾಡ್ಬೇಕು ಅನ್ನೋ ಕೋಲಾರ ಜನಕ್ಕೆ ಸಿ ಎಂ ಆರ್ ಶ್ರೀನಾಥ್ ಒಂದ್ ಸ್ವಲ್ಪ ಯಾರು ಈಗ ಯಾಕಂದ್ರೆ ತಾಲೂಕು ಅಧ್ಯಕ್ಷ ತಾನೆ ರಾಜೇಶ್ವರಿ ರಾಜೇಶ್ವರಿ ಕುರ್ಕಿ ರಾಜೇಶ್ವರಿ ಅವರೆಲ್ಲರೂ ಕೂಡ ಯಾಕೆ ಅಂದ್ರೆ ಇದೆಲ್ಲ ರಾಜಕೀಯ ರಾಜಕಾರಣ ಅಂತ ಮಾಡಕ್ಕಾಗಲ್ಲ ಆಮೇಲೆ ಜೆಡಿಎಸ್ ಯಾರು ಸಿಡಿದಿರಲ್ಲ ಕಾರ್ಯಕರ್ತರು ರೇರ್ ರೇರ್ ತುಂಬಾ ರೇರ್ ಇಡೀ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ವಿನಾಭಿಪ್ರಾಯ ಒತ್ತೂರಿತಾಯ್ತದೆ ಕಾಂಗ್ರೆಸ್ನೋತೈತೆ ಜೆಡಿಎಸ್ ಹಂಗಿಲ್ಲ ಎಲ್ಲಾ ಫುಲ್ ಕೂಲ್ಕು ಆದ್ರೆ ಜೆಡಿಎಸ್ ಬಂಡಾಯ ಹೇಳೋಂಗ್ ಮಾಡ್ಕೊಂಡದಂತ ವ್ಯಕ್ತಿ ಅಂದ್ರೆ ಸಿಎಂ ಹರ್ಶಿನಾಥ್ ಸೊ ನೋಡ್ಬೇಕು ಏನು ಕ್ಯಾಂಡಿಡೇಟ್ ಚೇಂಜ್ ಗಿನ್ ಮಾಡಲ್ಲ ಕಡೆಗಳಿಗೆ ಏ ಇಲ್ಲ ಇಲ್ಲ ಚೇಂಜ್ ಆಗಲ್ಲ ಏನು ಇದೇನಿಲ್ಲ ಇರ್ತಾರೆ ಇರ್ತಾರೆ ಇರ್ತಾರಲ್ಲ ಸೊ ಸದ್ಯ ಫೈಟ್ ಏನು ಸಿ ಎಂ ಆರ್ ಲಾಸ್ಟ್ ಟೈಮ್ ಸ್ವಲ್ಪ ಸಿದ್ದರಾಮಯ್ಯ ಹೋದ ಬೆನ್ನಲ್ಲಿ ಸಿದ್ದರಾಮಯ್ಯ ಬರಲ್ಲ ಅಂತ ಅನ್ನೋರು ಸ್ವಲ್ಪ ಟೆನ್ಷನ್ ಅಲ್ಲಿ ಇತ್ತು ಸೊ ಸಿಎಂ ಎಂ ಮುಂದೆ ಇದ್ರು ಸ್ವಲ್ಪ ಈಗ ಓರ್ತೂರ್ ಪ್ರಕಾಶ್ ಮುಂದಕ್ಕೆ ಹೋಗ್ತಾ ಇದ್ದಾರೆ ಮುಂದಕ್ಕೆ ಹೋಗಿ ಮೂರನೇ ಪ್ಲೇಸ್ ಅಲ್ಲಿ ಸಿಎಂ ಆರ್ ಕೂತಂಗೈತೆ ಕೊತ್ತೂರ್ ಹೆಸರೇ ಕೊತ್ತೂರ್ ಏನ್ ಮಾಡ್ಬೇಕು ನೋಡ್ಬೇಕು ಇಲ್ಲಿ ಕೊತ್ತೂರ್ ಅವ್ರು ರಿಯಲ್ ಆಗಿ ಕೇಳಿದ್ಬಿಟ್ರೆ ತ್ರಿಕೋನ ಸ್ಪರ್ಧೆ ಸ್ಪರ್ಧನೆ ಸ್ಪರ್ಧನೆ ಅಲ್ಲ ಈಗಲೂ ತ್ರಿಕೋನ ಸ್ಪರ್ಧನೆ ಏನೋ ಸಿಎಂ ಆರ್ ಮೊದ್ಲಿಂದ ಲಾಸ್ಟ್ ಹೋಗೋರು ಅಷ್ಟೇ ಬೇರೆನಿಲ್ಲ ಫೈಟ್ ಅಂತೂ ಇದೆ ಆಫ್ಟರ್ ನಾಮಿನೇಷನ್ ಮುಗ್ದು ಒಂದ್ ಇಪ್ಪತ್ತೈದನೇ ತಾರೀಕಿಂದ ಕೋಲಾರ ರಂಗೇರುತ್ತೆ ಇರುತ್ತೆ ರಂಗೇರ್ ದೊಡ್ಡ ಮಟ್ಟದಲ್ಲಿ ಎಸ್ ವಿಖೇರ್ ನೀವು ಕೋಲಾರದ ಮತದಾರರಾಗಿದ್ರೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಹೇಗಿದೆ ಕೋಲಾರದಲ್ಲಿ ರಾಜಕಾರಣ ಅನ್ನೋದನ್ನ ಕಮೆಂಟ್ ಮಾಡಿ ಅದೇ ರೀತಿ ಮುಂದಿನ ಸರ್ಕಾರ ಯಾರು ಸರ್ಕಾರ ರಚನೆ ಮಾಡಬೇಕು ಯಾವ ಸರ್ಕಾರ ಬರಬೇಕು ಯಾರು ಸಿ ಎಮ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳಕಳಿ ಒಳ್ಳೆಯ ಅಭ್ಯರ್ಥಿಗೆ ಅರ್ಹರಿಗೆ ಯೋಗ್ಯರಿಗೆ ಮತದಾನವನ್ನು ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಒಳ್ಳೆಯರಿರಬೇಕು ವಿಧಾನಸೌಧದಲ್ಲಿ ಅರ್ಹತೆ ಯೋಗ್ಯತೆ ಇರ್ತ ಇರ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕಳಿಸಿ ಜಾತಿ ಮತ ಧರ್ಮ ಪಕ್ಷ ಪಕ್ಷದನ್ನ ನೋಡದೆ ಯಾರು ಬೆಸ್ಟ್ ಅಭ್ಯರ್ಥಿ ಅಂತ ನಿಮ್ಗೆ ಅನಿಸುತ್ತೆ ಅಂಥವರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಸೊ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಯಾವುದೇ ಕಾರಣಕ್ಕೂ ಮತ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಮತ ಮಾರಾಟ ಅಂದರೆ ದಿನಕ್ಕೆ ಎಪ್ಪತ್ತು ಪೈಸದಂಗೆ ಒಂದು ರೂಪಾಯಿ ಹಂಗೆ ಮಾರ್ಕೊಬಿಟ್ರೆ ಭಿಕ್ಷಕರಿಗಿಂತ ಕಡೆಯಾಗ್ಬಿಡ್ತೀವಿ ಸೊ ಹಾಗಾಗಿ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಯೋಗ್ಯರನ್ನು ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ